ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಇದೆ ಮೊದಲನೇ ಸಲ ನೀವೇ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ ನಾನು ವಿಕ್ರಮ್ ಗೌಡ ನಾನು ಭಾಸ್ಕರ್ ನೀವು ಕರ್ನಾಟಕದ ಫುಡ್ ಮತ್ತೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನೆಲ್ನ ಪಿನ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ಇವತ್ತು ನಾವು ತುಂಬಾ ದಿನ ಆದಮೇಲೆ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಬಂದಿದೀವಿ ಅದು ವೆಜಿಟೇರಿಯನ್ ಟಿಫನ್ ಮಾಡೋಣ ಅಂತ ಬಂದಿದೀವಿ ಒಂದು 70 ವರ್ಷ ಹಳೆ ಹೋಟಲ್ ತುಂಬಾ ಫ್ಯಾಮಿಲಿ ಜನರೇಷನ್ ಫ್ಯಾಮಿಲಿನೇ ನಡೆಸ್ಕೊಂಡು ಬರ್ತಾ ಇರೋದು ಯಾರು ಬಟ್ರು ಗಿಟ್ರು ಯಾರು ಇಲ್ಲ ಅವರೇ ಮನೆಯವರೇ ಮಾಡ್ಕೊಂಡು ಬರ್ತಾ ಇರೋದು ಅವರಿಗೆ ಸೊ ಯಾವ ಹೋಟ್ಲು ಎಲ್ಲಿರೋದು ಅಂತ ಭಾಸ್ಕರ್ ಹೇಳ್ತಾರೆ ನಾವು ರಂಗಣ್ಣ ಹೋಟ್ಲಿಗೆ ಬಂದಿದ್ದೀವಿ ಇದು ಬಂದು ನಿಮಗೆ ಸಂಪಂಗಿ ರಾಮನಗರ ಇದು ಬಂದು ನಿಮಗೆ 8th x 4th main ಇದೆ ಹೊಟ್ಟೆ ಹಸಿದಿದೆ ಲೇಟ್ ಮಾಡಿದ್ರೆ ಒಳಗೋಗ್ಬಿಡೋಣ ನಮ್ಮ ಜೊತೆ ಹೋಟಲ್ ಓನರ್ ಇದ್ದಾರೆ ಅವರನ್ನ ಮಾತಾಡಿಸಿ ಹೋಟಲ್ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ 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 ನಿಮ್ಮ ಹೋಟಲ್ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ ಯಾವಾಗ ಸ್ಟಾರ್ಟ್ ಆಯಿತು ಹಿಸ್ಟ್ರಿ ತಿಳಿಸ್ಕೊಡಿ ಒಂದು 70 ವರ್ಷ ಹಳೆ ಹೋಟಲ್ ಇದು 1948ರಲ್ಲಿ ನಮ್ಮ ತಾತ ಅವರು ಶುರು ಮಾಡಿದ್ದು ಅವ್ರ ಹೆಸರು ರಂಗಣ್ಣ ಅಂತ ಪುರೋಹಿತರು ರಂಗಣ್ಣ ಮೊದಲೆಲ್ಲ ಅವರು ಪುರೋಹಿತಿಕೆ ಮಾಡ್ತಿದ್ರು ವೈದಿಕಕ್ಕೆ ಹೋಗಿ ಮತ್ತು ಆಮೇಲೆ ಅವರು ಹೋಟ್ಲ್ ಶುರು ಮಾಡಿದ್ರು ಮನೆಯಲ್ಲೇ ಶುರು ಮಾಡಿದ್ದು ಹಾಗೆಲ್ಲ ಟೇಬಲ್ ಲೀಗ್ ಸಿಸ್ಟಮ್ ಎಲ್ಲ ಏನಿರಲಿಲ್ಲ ನೆಲದ ಮೇಲೆ ಚಪ್ಪೆ ಮೇಲೆ ಕೂತ್ಕೊಂಡು ಸರ್ವಿಸ್ ಮಾಡ್ತಾಯಿದ್ದಿದ್ದು ಆಗ ದೋಸೆ ಇಡ್ಲಿ ರೈಸ್ ಬಾತ್ ಈ ಮೂರೇ ಐಟಮ್ ಮಾಡ್ತಿದ್ದಿದ್ದು ಆವಾಗ ಸ್ಟಾರ್ಟಿಂಗ್ ಮತ್ತು ಎಲ್ಲ ಎಲ್ಲದಕ್ಕೂ ತುಪ್ಪದಲ್ಲೇ ಸರ್ವ್ ಮಾಡ್ತಾಯಿದ್ರು ಇಡ್ಲಿ ದೋಸೆ ರೈಸ್ ಬಾತ್ ಏನಿದ್ರೂ ತುಪ್ಪ ಹಾಕಿನೇ ಕೊಡ್ತಾಯಿದ್ದಿದ್ದು ಯಾರು ಒಂದು ಇಡ್ಲಿ ಎರಡು ಇಡ್ಲಿ ತಿಂತಾ ಇರಲಿಲ್ಲ 4 ಇಡ್ಲಿ ಒಂದು ಚಿತ್ರಾನ್ನ ಒಂದು ದೋಸೆ ಆ ಥರ ತಿಂತಾಯಿದ್ರು ಕಸ್ಟಮರು ಹಂಗೆ ಇದ್ರು ಅವಾಗ ಇವಾಗೆಲ್ಲ ಸ್ವಲ್ಪ ಕಮ್ಮಿ ತಿನ್ನೋದು ಅದಾದಮೇಲೆ 1948ರಲ್ಲಿ ಶುರುವಾಗಿದ್ದು 1980ರಲ್ಲಿ ನಮ್ಮ ತಂದೆಯವರು ಹ್ಯಾಂಡ್ ಓವರ್ ಬಂತು ಅವರು ಅಲ್ಲಿ ಕವನಪೇಟೆಯಲ್ಲಿ ಶುರು ಮಾಡಿದ್ದು ಇಲ್ಲಿ ನಮ್ಮ ಸಂಪಂಗಿ ರಾಮನಗರಕ್ಕೆ ಬಂದರು ಸಂಪಂಗಿ ರಾಮನಗರಕ್ಕೆ ಬಂದು ಮನೆಯಲ್ಲಿ ಅವರು ಶುರು ಮಾಡಿದ್ರು ಫಸ್ಟ್ ಕಬ್ಬನ್ಪೇಟೆ ಅವಾಗ ಅದು ಸೇಮ್ ಇಡ್ಲಿ ದೋಸೆ ಚಿತ್ರಾನ್ನ ಇನ್ನೇನು ಬೇರೆ ಚೇಂಜಸ್ ಇರಲಿಲ್ಲ ಅವ್ರೇನು ನಮ್ಮ ತಾತ ಅವರು ಏನು ಹೇಳ್ಕೊಟ್ರು ನಮ್ಮ ಅಜ್ಜಿ ನಮ್ಮ ತಾತ ಅವರು ಅದೇ ಥರ ನಾವು ನಡ್ಕೊಂಡು ನಮ್ಮ ತಂದೆಯವರು ಬಂದರು ನಾನು ಅದೇ ಥರ ಬರ್ತಾ ಇದ್ದೆ ಅದೇ ರೆಸಿಪಿ ಫಾಲೋ ಆಗ್ತಾ ಇದೆ ಹೌದು ಇದು ಹಳೆ ಬೆಂಗಳೂರಿನವ್ರಿಗೆ ತುಂಬ ಪರಿಚಿತ ಈಗ ಜನ್ರೇಷನ್ಗೆ ಅಷ್ಟು ಗೊತ್ತಿಲ್ಲ ಹಳೆ ಬೆಂಗಳೂರಿನವ್ರು ಯಾರೇ ರಂಗಣ್ಣ ಹೋಟ್ಲು ಅಂದರೆ ಎಲ್ಲರಿಗೂ ಗೊತ್ತೇ ಗೊತ್ತು ಎಲ್ಲರಿಗೂ ಇವಾಗ ಏನೇನು ಸಿಗುತ್ತೆ ಈಗ ನಾವು ಇಲ್ಲಿ ಬಂದು 15 ವರ್ಷ ಆಯಿತು ಈ ಜಾಗಕ್ಕೊಂದು ಈಗ ಇಲ್ಲಿ ಇಡ್ಲಿ ದೋಸೆ ಚಿತ್ರಾನ್ನ ನಮ್ಮ ತಾತ ಅವರೇನು ಶುರು ಮಾಡಿದ್ದಾರೆ ಅದನ್ನೇ ಕೊಡ್ತಾ ಇದ್ದೀವಿ ಅದೇ ಟೇಸ್ಟು ಏನು ಚೇಂಜಸ್ ಇಲ್ಲ ಇಲ್ಲ ಏನು ಮಾಡಿಲ್ಲ ನಾವು ಮಧ್ಯಾಹ್ನ ಊಟ ಮಾತ್ರ ಮಾಡ್ತಾ ಇದ್ದೀವಿ ಶುರು ಮಾಡಿದ್ದೀವಿ ಮುದ್ದೆ ರೈಸು ಚಪಾತಿ ರೈಸ್ ಅದು ಈಗ ಅವ್ರು ನಮ್ಮ ತಾತ ಅವರು ಊಟ ಶುರು ಮಾಡಿರಲಿಲ್ಲ ಈಗ ಟೈಮ್ಗೆ ಅಷ್ಟು ವರ್ಕೌಟ್ ಆಗಲ್ಲ ಬೆಳಿಗ್ಗೆ ಟಿಫನ್ಗೆ ಕಾಂಪಿಟೇಷನ್ಗಳು ಜಾಸ್ತಿ ಅದರಿಂದ ಊಟನೂ ಶುರು ಮಾಡಿದ್ವಿ ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡ್ತೀವಿ 12:30 ತನಕ ದೋಸೆ ಇಡ್ಲಿ ಟಿಫನ್ ಸಿಗುತ್ತೆ ಮತ್ತು ಆಫ್ಟರ್ನೂನ್ ಮಧ್ಯಾಹ್ನ ಬಂದು ಊಟ ಸಿಗುತ್ತೆ ಮುದ್ದೆ ರೈಸು ಚಪಾತಿ ರೈಸು ಸಾಂಬಾರು ರಸ ಮಜ್ಜಿಗೆ ಪಲ್ಯ ಕ್ಲೋಸಿಂಗ್ ಕ್ಲೋಸಿಂಗ್ ಬಂದು 4 ಗಂಟೆ ಕ್ಲೋಸ್ ಆಗುತ್ತೆ ಅಷ್ಟೇ ಇನ್ನೇನು ಸಾಯಂಕಾಲ ಇಲ್ಲ ಇಲ್ಲ ಅಷ್ಟೇ ರಜಾ ದಿನ ಇದೆಯಾ ರಜಾ ಅಂದರೆ ಭಾನುವಾರ ಹಾಫ್ ಡೇ ಊಟ ಇರಲ್ಲ ಮೀಲ್ಸ್ ಇರಲ್ಲ ಹಾಫ್ ಡೇ ಮಾರ್ನಿಂಗ್ ಇರುತ್ತೆ ಟಿಫನ್ ಇರುತ್ತೆ ಕೊರೋನಲ್ಲಿ ನಾವು ಸ್ಯಾನಿಟೈಸರ್ ಇಕ್ತೀವಿ ಮಾಸ್ಕ್ ಹಾಕ್ಕೊತೀವಿ ನಾವು ಕ್ಲೀನಾಗಿ ಗ್ಲೌಸ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಬಟ್ ಬಂದವ್ರಿಗೂ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಕೊಡ್ತೀವಿ ಇಬ್ಬಿಬ್ಬರೇ ಟೇಬಲ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಇಬ್ಬರೇ ಒಂದು ಟೇಬಲ್ ಹಂಗೆ ಜಾಸ್ತಿ ಕ್ಲೌಡ್ ಇದ್ದರೆ ಸ್ವಲ್ಪ ಆಚೆ ನಿಂತ್ಕೊಳ್ಳಿ ಅಂದ್ಬಿಡ್ತೀನಿ ಸ್ವಲ್ಪ ಜೋರಾಗಿ ಹೇಳ್ತೀನಿ ಇಲ್ಲಾಂದರೆ ಮೆತ್ತಗೆ ಹೇಳಿದ್ರೆ ಕೇಳಲ್ಲ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
ಫಸ್ಟ್ ಆರ್ಡರ್ ಬಂದಿದೆ ಇಡ್ಲಿ ವಡೆ ಭಾಸ್ಕರ್ ಕಣ್ಣಲ್ಲಿ ಸ್ಪಾರ್ಕ್ ಸ್ಪಾರ್ಕ್ ಕಾಣಿಸ್ತಾ ಯಾಕೋತಾ ಮೇಲ್ಗಡೆ ಹಿಂಗೆ ಹಿಂಗೆ ಸುರಿದ್ರು ತುಪ್ಪ ಹೌದು ತುಪ್ಪದ ಇಡ್ಲಿ ತಿಂತಾ ಇರೋದು ಇವಾಗ ಅದಕ್ಕೋಸ್ಕರ ಫುಲ್ ಸ್ಪಾರ್ಕಿಂಗ್ ಬಾರ್ಕಿಯ ಬಾಸ್ಕಿ ಆಗ್ಬಿಟ್ಟಿದೆ ಇಡ್ಲಿಗೆ ನಿಮಗೆ ಚಟ್ನಿ ಮತ್ತು ಸಾಗು ಎರಡು ಕೊಟ್ಟಿದ್ದಾರೆ ಫಸ್ಟು ಇಡ್ಲಿ ಒಣ ಫುಲ್ಲು ತುಪ್ಪದಲ್ಲಿ ನೆಂದಿರೋ ಇಡ್ಲಿ ಬಿಸಿ ಬಿಸಿ ತುಪ್ಪ ಇಡ್ಲಿ ಜೊತೆ ಬಿಸಿ ಬಿಸಿ ಇಡ್ಲಿ ಜೊತೆ ತುಪ್ಪ ಹಾಕಿರೋದಕ್ಕೆ ಹಂಗೆ ಘಮ ಘಮ ಅಂದ್ಕೊಂಡು ಇಡ್ಲಿ ಬಾಯಲ್ಲಿಟ್ಟು ಕಚ್ಚೋ ಅವಶ್ಯಕತೆನೇ ಇಲ್ಲ ಬಾಯಲ್ಲಿಟ್ಟಿದ ತಕ್ಷಣ ಹಂಗೆ ಕರಗೋಗ್ತದೆ ಅಷ್ಟು ಸಾಫ್ಟಾಗೆ ಪ್ಲಸ್ ತುಪ್ಪ ಬೇರೆ ಎಕ್ಸ್ಟ್ರಾ ತುಪ್ಪ ಹಾಕಿ ಅದು ನೆಂದಿರೋದ್ರಿಂದ ಅಲ್ಟಿಮೇಟ್ ಆಗಿದೆ ಚಟ್ನಿನೂ ಅಷ್ಟೇ ಮಸ್ಕಿ ಚಟ್ನಿ ಹಂಗಿದೆ ಚಟ್ನಿ ತುಂಬ ನಿಮಗೆ ತುಂಬ ನೀರು ತರಲ್ಲ ಮತ್ತು ಗಟ್ಟಿನೂ ಇಲ್ಲ ಅಲ್ಲಿ ಮೀಡಿಯಮ್ಮಾಗಿ ಎಷ್ಟು ಬೇಕೋ ಅಷ್ಟೇ ಇದೆ ಖಾರನೂ ಇಲ್ಲ ಅಷ್ಟೊಂದು ಏ ಕಲ್ಸ್ಕೊಂಡು ಇಡ್ಲಿನ ಚಟ್ನಿ ಜೊತೆ ಕಲ್ಸ್ಕೊಂಡು ತಿನ್ಬಿಡ್ಬೋದು ಸೂಪರ್ ಹಂಗೆ ತುಪ್ಪ ಅಲ್ಲಿ ಅರ್ದುಬಿಟ್ಟು ಚಟ್ನಿ ತುಪ್ಪ ಮಿಕ್ಸ್ ಆಗಿ ಆ್ಯಕ್ಚುಲಿ ತುಪ್ಪದ ಫ್ಲೇವರೇ ಸಾಕಾಗಿ ಸಿಕ್ಕಾಪಟ್ಟೆ ಡಾಮಿನೇಟಲ್ಲಿ ಇದೆ ಸಾಗು ಜೊತೆ ಟ್ರೈ ಮಾಡ್ಬೋಣ ಫುಲ್ಲು ಒಂದು ಗಟ್ಟಿಯಾಗಿರೋ ಸಾಗು ಕೊಟ್ಟಿರ ಮಸಾಲ ನೀವು ತಿನ್ನಬೇಕು ಅಂದರೆ ಸಾಗು ಜೊತೆ ತಿನ್ನಿ ಬಟ್ ಬೆಸ್ಟ್ ಕಾಂಬಿನೇಷನ್ ಬಂದು ಚಟ್ನಿ ಜೊತೆ ಅಲ್ಟಿಮೇಟ್ ಆಗಿದೆ ಆಮೇಲೆ ಅವ್ರು ಹೇಳ್ತಾಯಿದ್ರು ಸೀಸನ್ ಅವರೇಕಾಳು ಸೀಸನಲ್ಲಿ ಇದಕ್ಕೆ ಬೆಳೆ ಸಾಂಬಾರು ಸಿಗುತ್ತಂತೆ ಕಾಂಬಿನೇಷನು ಅದೊಂದ್ಸಲ ಬಂದು ತಿನ್ನಬೇಕು ಅಲ್ಲ ಟ್ರೈ ಮಾಡಬೇಕು ಡಿಫ್ರೆಂಟ್ ಕಾಂಬಿನೇಷನ್ ಆ್ಯಕ್ಚುಲಿ ಸಕದ ಇರುತ್ತೆ ಇದಕ್ಕೆ ಬೆಳೆ ಸಾಂಬಾರು ಬಸ್ಕಿ ಏನೋ ನೀನು ನೆಕ್ಸ್ಟು ವಡೆ ಉದ್ದಿನ ವಡೆ ಕ್ರಿಸ್ಪಿ ಉದ್ದಿನ ವಡೆ ವಾವ್ ಸಕ್ಕತ್ ಕ್ರಿಸ್ಪಿ ಆಗಿದೆ ಅದು ಕೀಳ್ಬೇಕಾದ್ರೆ ಸೌಂಡ್ ಬರುತ್ತೆ ಬರಬೇಕು ಕರೆಕ್ಟಾಗಿ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಫ್ಲಫಿ ಆಗಿದೆ ಒಂಥರ ನಾರ್ಮಲ್ ಕ್ರಿಸ್ಪಿ ಅಲ್ಲ ಸೂಪರ್ ಕ್ರಿಸ್ಪಿ ಸೂಪರ್ ಕ್ರಿಸ್ಪಿ ನನಗೆ ಯಾವಾಗಲೂ ಉದ್ದಿನೋಡೆ ಚಟ್ನಿಲಿ ಆಗಲಿ ಅಥವಾ ಸಾಂಬಾರಲ್ಲಿ ಡಿಪ್ ಮಾಡಿ ತಿನ್ನೋದು ನನ್ನ ಫೇವ್ರೇಟು ಬಟ್ ಇದೂ ಅಷ್ಟೇ ಇದು ಸಕದ ಇದೆ ಚಟ್ನಿ ಮಾತ್ರ ಕ್ಲಾಸು ಆ ಚಟ್ನಿಗೆ ದೋಸೆನೂ ಅಷ್ಟೇ ಚಟ್ನಿಗೆ ಇಡ್ಲಿನೂ ಅಷ್ಟೇ ಮತ್ತು ವಡೆನೂ ಅಷ್ಟೇ ಸಕದ ಇದೆ ಮತ್ತು ಇಡ್ಲಿ ಮತ್ತು ವಡೆ ಸೈಜ್ ಬಗ್ಗೆ ಹೇಳಬೇಕು ಅಂದರೆ ಸೈಜು ದಪ್ಪನೇ ಇದೆ ಎರಡು ಇಡ್ಲಿನೂ ಮತ್ತು ವಡೆನೂ ಸೊ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಮೀಡಿಯಮ್ ಸೈಜು ತುಂಬ ಚಿಕ್ಕದಿಲ್ಲ ಸೊ ನೆಕ್ಸ್ಟು ಇನ್ನೊಂದು ಐಟಮ್ ಕೊಬ್ಬಳಣ ಹ್ಞೂ ಸೊ ಇಲ್ಲಿ ಎರಡು ಥರ ರೈಸ್ ಐಟಮ್ ಇದೆ ಅದರಲ್ಲಿ ಒಂದು ನಾನು ಟೊಮೆಟೊ ಬಾತ್ ತೊಗೊಂಡಿದ್ದೀನಿ ಆ ಕಡೆ ಬಾಸ್ಕಿ ಲೆಮನ್ ರೈಸ್ ಅಲಿಯಾಸ್ ಚಿತ್ರಾನ್ನ ತೊಗೊಂಡವನೆ ಸೊ ಅದಕ್ಕೂ ಚಟ್ನಿ ಕೊಡ್ತಾರೆ ಸ್ಪೆಷಲ್ ಡಿಶ್ನ ಭಾಸ್ಕರ್ ತೊಗೊಂಬಿಟ್ಟ ಸಿಂಪಲ್ಲಾಗಿ ಒಂಥರ ಲೈಟ್ ಹುಳಿ ಜಾಸ್ತಿ ಹುಳಿ ಇಲ್ಲ ಲೈಟಾಗಿ ಹುಳಿ ಜೀರಿಗೆ ಮುಂತ್ಯ ಎಲ್ಲ ಹಾಕಿ ಒಗ್ಗರಣೆ ಹಾಕಿರೋದಕ್ಕೆ ಚಿತ್ರಾನ್ನ ಒಂಥರ ಲೈಟಾಗಿ ಸಗದ ಇದೆ ಇಲ್ಲಿ ನಮಗೆ ಟೊಮೆಟೊ ಬಾತು ಏನು ಕಮ್ಮಿ ಇಲ್ಲ ಸಗದ ಇದೆ ಅದು ಚಟ್ನಿ ಕಾಂಬಿನೇಷನ್ ಅಂತೂ ಇನ್ನೂ ಬೊಂಬಟ್ಟು ರೈಸ್ ಬಾತ್ ಎಲ್ಲ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಹಾಕೊಂಡು ತಿನ್ನಬೇಕು ಅವಳೇ ಚೆಂದ ಲೆಮನ್ನ ಡೈರೆಕ್ಟಾಗಿ ತಿನ್ನಬೇಕು ಲೆಮನ್ ರೈಸ್ನ ಚಟ್ನಿ ಅಷ್ಟೊಂದು ಮಿಕ್ಸ್ ಮಾಡಬಾರ್ದು ಕರೆಕ್ಟಾಗಿದೆ ತುಂಬ ಹೆವಿ ಮಸಾಲ ಇಲ್ಲ ಇದು ಟೊಮೆಟೊ ಬಾತು ಲೈಟಾಗೆ ಸಿಂಪಲಾಗಿ ತುಂಬ ಸ್ಪೈಸಿನೂ ಇಲ್ಲ ಆರಾಮಾಗಿ ಎಲ್ಲರೂ ತಿನ್ಬೋದು ಆಮೇಲೆ ಚಟ್ನಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಸೊ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದವರು ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬೋದು ಇಲ್ಲಾಂದರೆ ಬರೀ ತಿಂದರೆ ಕರೆಕ್ಟಾಗಿದೆ ಲೈಟಾಗೆ ಆಮೇಲೆ ನಾವು ತುಂಬ ದಿವಸ ಆದಮೇಲೆ ಬೆಳಗಿನ ಜಾವ ಎದ್ದುಬಿಟ್ಟು ಟಿಫನ್ಗೆ ಬಂದಿರೋದು ತುಂಬ ದಿನ ಆಯಿತು ಮಾಡಿ ವೆಜಿಟೇರಿಯನ್ ವೆಜ್ ಊಟ ಮಾಡಿ ಅಂದರೆ ವೆಜ್ ಟಿಫನ್ ಮಾಡಿ 6 ಗಂಟೆಗೆ ಎಬ್ಬಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದಿದ್ದಾರೆ ಒಂಥರ ಹೊಸ ಥರ ಅನ್ನಿಸ್ತದೆ ಬೇಗ ಎದ್ದಿರೋದಕ್ಕೆ ಹಸಲದ ಇದೆ ತಿನ್ನಬೇಕು ಮಜಾ ಎಂಜಾಯ್ ಮಾಡೋಣ ತಿನ್ಕೊಂಡು ನೆಕ್ಸ್ಟು ಮೈನ್ ಐಟಮ್ ಮಸಾಲೆ ದೋಸೆಗೆ ಹೋಗಬೇಕು ಸೊ ಅಲ್ಲಿ ಹೇಳ್ಬಿಡ್ತೀವಿ ಆರ್ಡ್ರು ಫೈನಲ್ ಆಗಿ ಇಲ್ಲಿ ಫೇಮಸ್ಸು ಮಸಾಲೆ ದೋಸೆ ಅದು ಟ್ರಯಾಂಗಲ್ ಮಸಾಲೆ ದೋಸೆ
ಸೊ ಅದಕ್ಕೆ ಗಟ್ಟಿ ಚಟ್ನಿ ಕೊಡ್ತಾರೆ. ಯಾವಾಗಲೂ ಮಸಾಲೆ ದೋಸೆ ಮಧ್ಯದಲ್ಲಿ ಮುರಿದು ತಿನ್ನಬೇಕು, ಬಟ್ ಇದನ್ನು ಉಲ್ಟಾ ಹಿಂಗೆ ತಿರುಗಿಸ್ಬಿಟ್ರೆ ಓಪನ್ ಆಗ್ಬಿಡುತ್ತೆ ಅಷ್ಟೇ, ಸಿಂಪಲಾಗಿ. ಫುಲ್ ಕ್ರಿಸ್ಪಿ ಮಸಾಲೆ ದೋಸೆ ಮಸ್ಕಿ, ಸೂಪರ್ ಕ್ರಿಸ್ಪಿ ಆಗಿದೆ. ಸೌಂಡ್ ಪಿಕ್ ಆಗ್ತಾ ಇರ್ಬೋದು, ಕರು ಕರುಬುತ್ತ. ಮತ್ತೆ ಇನ್ನೂ ಗಟ್ಟಿ ಚಟ್ನಿ ಕೊಟ್ಟಿರೋದು ಇನ್ನೂ ಒಳ್ಳೇದೆ, ಸೂಪರ್. ಆಲೂಗಡ್ಡೆ ಪಲ್ಯ, ಬರೀ ಆಲೂಗಡ್ಡೆ ಪಲ್ಯ ಜೊತೆ ಫಸ್ಟು ಎರಡು ಮಿಕ್ಸ್, ಎರಡು ಮಿಕ್ಸಾ? ಹೌದು, ತುಪ್ಪದ ಮಸಾಲೆ ದೋಸೆ. ಒಳಗಡೆ ಕಿಚನ್ ನಾನು ಹೋಗಿದ್ದೆ ವಿಡಿಯೋ ಮಾಡ್ಬೇಕಾದ್ರೆ, ಹಿಂದೆ ಲೈಟ್ ಇಟ್ಕೊಂಡು ನಿಂತಿದ್ದೆ, ತುಪ್ಪ ಹೋಯ್ತಾ ಇದ್ರು, ಕುದೀತಾ ಇದ್ರು, ಕೊತ್ತ 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 ಅಂತ ಬಸ್ಗೆ ತುಪ್ಪ. ಆಲ್ಮೋಸ್ಟ್ ನೀವೇನು ಎಲ್ಲ ಐಟಮ್ಸ್ ಯಾವ್ದಕ್ಕೆ ಬೇಕಾದ್ರೂ ತುಪ್ಪ ಹಾಕಿಸ್ಕೋದು, ಎಲ್ಲದಕ್ಕೂ ತುಪ್ಪ ಆಲ್ರೆಡಿ ಅವ್ರು ಹಾಕ್ತಾರೆ, ಎಲ್ಲದಕ್ಕೂ ತುಪ್ಪ ಹಾಕಿ ಮಾಡೋದು. ಸೊ ಇದರಲ್ಲೂ ಬರೀ ತುಪ್ಪನೇ, ಎಣ್ಣೆ ಒಂಚೂರು ಸೋಪ್ಸೇ ಇಲ್ಲ. ಸ್ಟಾರ್ಟಿಂಗು ತುಪ್ಪ ಹಾಕ್ತಾರೆ, ಆಮೇಲೆ ಆಲೂಗಡ್ಡೆ ಹಾಕಿದ ಮೇಲೆ ಅದ್ರ ಮೇಲೂ ಮತ್ತೆ ತುಪ್ಪ ಹಾಕ್ತಾರೆ, ಲಾಸ್ಟ್ ಒಂದು ಸ್ವಲ್ಪ ಟಚಪ್ಪು. ಐ ಥಿಂಕ್ ತುಪ್ಪ ತುಪ್ಪ ಇಷ್ಟಪಡೋರಿಗೆ ಅದು ಬಿಟ್ಟು, ಮತ್ತು ಈ ದೋಸೆ ನಿಮಗೆ ಫೇವ್ರೇಟ್ ಅಂತೀರಲ್ಲ, ಅವರೆಲ್ಲ ಇಲ್ಲಿ ಬಂದು ಒಂದ್ಸಲ ದೋಸೆ ಟ್ರೈ ಮಾಡಿ. ಎಲ್ಲರೂ ಜಾಸ್ತಿ ಮಸಾಲೆ ದೋಸೆ ಅಂದರೆ ಮೈಸೂರು ಮೈಲಾರಿ ದೋಸೆಗೆ ಹೋಗಬೇಕು ಅಂತಾರೆ, ಅಲ್ಲಿ ಬೇಡ, ಇಲ್ಲೇ ಅದಕ್ಕಿಂತ ಅದಷ್ಟೇ ಸೇಮ್ ಲೆವೆಲ್ಗಿದೆ. ಇಲ್ಲಿ ಇಲ್ಲಿ ತಿನ್ನಿ ಬಂದು ಟ್ರೈ ಮಾಡಿ, ಒಂದ್ಸಲ ಬಂದಾಗ ಟ್ರೈ ಮಾಡಲೇಬೇಕು. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಇದು ಮಸಾಲೆ ದೋಸೆ. ನಾರ್ಮಲ್ ಚಟ್ನಿಯೇ, ನಾನು ಸ್ವಲ್ಪ ಲೈಟ್ ಸ್ಪೈಸಿ ಇರುತ್ತೆ ಅಂದ್ಕೊಂಡೆ, ಆದರೆ ಏನು ಸ್ಪೈಸಿ ಎಲ್ಲ ಏನಿಲ್ಲ, ಸಿಂಪಲಾಗಿ ಗಟ್ಟಿ ಚಟ್ನಿ. ಗಟ್ಟಿ ಚಟ್ನಿನೇ ಒಳ್ಳೆ ಕಾಂಬಿನೇಷನು ಮಸಾಲೆ ದೋಸೆಗೆ. ಮತ್ತು ಅದು ಇದು ಅಷ್ಟೇ, ತುಂಬ ದಪ್ಪ ಇಲ್ಲ ದೋಸೆ, ತಿನ್ನಾಗಿದೆ, ತುಂಬ ತಿನ್ನಾಗಿ ಕ್ರಿಸ್ಪಿಯಾಗಿದೆ. ದೋಸೆ ತಿನ್ನೋಕ್ಕೆ ಬರಬೇಕು. ದೋಸೆ ಪ್ರಿಯರು ಯಾರ್ಯಾರು ಇದ್ದೀರಾ, ಹುಡ್ಕೊಂಡು ಬನ್ನಿ. ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಗೂಗಲ್ ತೊಗೊಂಬಂದು ನಿಮ್ಮನ್ನ ಇಲ್ಲೇ ಬಿಟ್ಬಿಡುತ್ತೆ ಮುಂದಗಡೆ. ಈ ಆಲ್ರೆಡಿ ಇರೋ ದೋಸೆನ ಖಾಲಿ ಮಾಡಿಕೊಂಡು, ಸೊ ನಮ್ಮ ಫೈನಲ್ ವರ್ಡಿಗೆ ಸಿಗೋಣ ಒಂದು ಪುಟ್ಟ ಬ್ರೇಕ್ ಆದಮೇಲೆ. ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಅವ್ರ ಅಭಿಪ್ರಾಯ ತೊಗೊಳ್ಳೋಣ. ಮೈ ನೇಮ್ ಇಸ್ ಮಹೇಶ್, ನಾನ್ ಲಿವಿಂಗ್ ಇನ್ ಶಾಂತಿನಗರ್, ಕ್ಲೋಸ್ ಬೈ ಫ್ರಮ್ ಹಿಯರ್. ಐ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫಾರ್ ದ ಲಾಸ್ಟ್ 10 to 12 years, ಆ್ಯಂಡ್ ಎವ್ರಿ ಟೈಮ್ ಐ ಕಮ್ ದ ಟೇಸ್ಟ್ ಇಸ್ ಬೆಟರ್ ದೆನ್ ದ ಪ್ರೀವಿಯಸ್ ಟೈಮ್. ಹ್ಯಾಟ್ಸ್ ಆಫ್, ಇಟ್ಸ್ ವೆರಿ ವೆರಿ ಸಮ್ಟ್ರಸ್ ಫುಡ್, ನೈಸ್ ದೋಸಾಸ್, ಆ್ಯಂಡ್ ಎವ್ರಿ ಟೈಮ್ ದ ಟೇಸ್ಟ್ ಇಸ್ ಬೆಟರ್ ದೆನ್ ದ ಪ್ರೀವಿಯಸ್ ಟೈಮ್. ನಾನು ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿದ್ದು, ನಾನು ಫಸ್ಟ್ ನೈಟ್ ಇದ್ದಾವಾಗ, ಸೊ ಕ್ಲೋಸ್ ಟು 25 years ಇಂದ ಬರ್ತಾ ಇದ್ದೀನಿ. ದ ಬೆಸ್ಟ್ ಥಿಂಗ್ ಐ ಲೈಕ್ ಅಬೌಟ್ ದಿಸ್ ಪ್ಲೇಸ್ ಇಸ್ ದ ಇಡ್ಲೀಸ್ ವಿಚ್ ಆರ್ ಇಡ್ಲಿ ಸಾಫ್ಟ್ ಆ್ಯಂಡ್ ದ ಗೀ ವಿಚ್ ದೇ ಪುಟ್ ಆನ್ ದ ಟಾಪ್. ಗೀ ತುಪ್ಪ ಹಾಕ್ತಾರೆ ಇಡ್ಲಿ ಮೇಲೆ, ಬಿಸಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಹಾಕಿದಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಚಟ್ನಿ, ಚಿತ್ರಾನ್ನ, ಇವತ್ತು ಫೇಮಸ್ ಚಿತ್ರಾನ್ನ ಇಲ್ಲಿ. ದೋಸೆ ಅಂತೂ ಅಲ್ಟಿಮೇಟ್, ಏನು ಮಾತಾಡೋಂಗಿಲ್ಲ. ದೋಸೆ ನಿಮಗೆ ಸಾಗು ದೋಸೆ ಸಿಗುತ್ತೆ, ಅದು ಒಂದು ಸ್ಪೆಷಲ್ ದೋಸೆ. ಮತ್ತು ಮಸಾಲೆ ಖಾಲಿ ದೋಸೆ ಬೇಕಂದರೆ ನೀವು ಇಸ್ಕೊಂಬೋದು, ಇಲ್ಲ ಪ್ಲೇನ್ ದೋಸೆ. ದ ಮೇನ್ ಸಜೆಷನ್ಸ್ ನಾನು ಮಾಡೋದಂದರೆ ಸಾಗು ದೋಸೆ, ಮಸಾಲೆ ದೋಸೆ ತಿನ್ನೋಕ್ಕೆ, ಚಿತ್ರಾನ್ನ. ಇಡ್ಲಿ ಇಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಸಾಫ್ಟ್. ಜಾಗನ ಟೇಸ್ಟ್ ಮಾಡಿ, ಊಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಂದ್ಬಿಟ್ಟು ಟೇಸ್ಟ್. ತುಂಬ ದಿನ ಆದಮೇಲೆ ಒಂದು ಭರ್ಜರಿ ಟಿಫನ್ ಮಾಡಿದ್ದೀವಿ ಬೆಳಬೆಳಗ್ಗೆ ಎದ್ದು ಬಂದು. ತುಂಬ ಅಷ್ಟು ಫೈನಲಾಗಿ ಏನೇನು ಅನಿಸ್ತು ಅಂದರೆ, ಮೇಯ್ನು ಅಟ್ರಾಕ್ಷನ್ ಬಂದು ಮಸಾಲೆ ದೋಸೆ. ಇದು ಮೈಸೂರು ಮೈಲಾರಿ ದೋಸೆ ಇದೆಯಲ್ಲ, ಆ ರೇಂಜಿಗಿದೆ, ಇಲ್ಲ ಆ ರೇಂಜಿಂದ ಜಾಸ್ತಿ ಇದೆ. ಭಾಸ್ಕರ್ ಹೇಳ್ಬಿಟ್ಟ, ಆ ರೇಂಜಿಂದ ಜಾಸ್ತಿ ಇದೆ. ಬಂದು ತಿನ್ನಲೇಬೇಕು ನೀವು, ಅದಂತೂ ಮಿಸ್ ಮಾಡಲೇಬೇಡಿ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದುಬಿಟ್ಟು ಫಸ್ಟು ಮಸಾಲೆ ದೋಸೆ ತಿನ್ನಬೇಕು. ಗರಿ ಗರಿ ಮಸಾಲೆ ದೋಸೆ, ತುಪ್ಪ ಫ್ಲೇವರ್ ಎಕ್ಸ್ಟ್ರೀಮಾಗೆ ಯಥೇಚ್ಛವಾಗಿ ಯಥೇಚ್ಛವಾಗಿ ಹಾಕಿರ್ತಾರೆ, ಅದನ್ನು ಟ್ರೈ ಮಾಡಬೇಕು. ಇನ್ನೂ ಬಾಯಲ್ಲಿ ನೀರು ಬರ್ತದೆ ನೆನೆಸ್ಕೊಂಡ್ರೆ. ನೆಕ್ಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಇಡ್ಲಿ. ಹೆಂಗಿದ್ ಬಾಸ್ಕಿ ಇಡ್ಲಿ? ಐ ಥಿಂಕ್ ಸೇಮ್ ನಂಬರ್ ಒನಲ್ಲಿ ದೋಸೆ ನಿಂತ್ಕೊಳ್ಳೋದು, ಅದಾದರೆ ಇಡ್ಲಿ, ಇಡ್ಲಿಗೆ ಬಂದು ಆ ತುಪ್ಪ ಆಗ್ತಾ ಇದ್ರೆ ನೋಡೋಕ್ಕೆ ಖುಷಿ, ಸೂಪರ್ ಆಗಿತ್ತಾರೆ. ತಿನ್ನಕ್ಕೂ ತಿನ್ನೋಕ್ಕೂ ಖುಷಿ, ಹಿಂಗೆ ಕರ್ಗೋಗ್ತಾ ಇರುತ್ತೆ, ಹೆಚ್ಚು ಅವಶ್ಯಕತೆ ಇಲ್ಲ ನಿಮಗೆ. ಬಂದು ಬಾಯಿ ಇಟ್ಕೊಂಡ್ರೆ ಕರಗಿ ಒಳಗೆ ಹೋಗುತ್ತೆ ನೀಟಾಗಿ. ಸೊ ಅದೇ ಮೈನ್ ಎರಡು ಹೈಲೈಟ್ ಡಿಶಸ್ ಇಲ್ಲಿ. ಅದಾದಮೇಲೆ ಚಿತ್ರಾನ್ನ ಮತ್ತು ಟೊಮೆಟೊ ರೈಸ್ ತೊಗೊಂಡಿದ್ದೆ, ಎರಡು ಸಿಂಪಲ್ಲಾಗಿ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ಎಲ್ಲದಕ್ಕೂ ಮೇನ್ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಬಂದು ಚಟ್ನಿ. ಚಟ್ನಿ ಅವಾಗ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಒಂದು ತಿಂತಾನೇ ಇದ್ದೀನಿ ನಾವು. ಚಟ್ನಿ ಬೇಗ ಖಾಲಿ ಆಗ್ಬಿಡ್ತಿತ್ತು, ಇದು ನಿಧಾನಕ್ಕೆ ತಿಂತಾ ಇದ್ವಿ. ಮಿಸ್ ಮಾಡಿ ಬನ್ನಿ, ಟ್ರೈ ಮಾಡಿ. ಇಲ್ಲಿ ಸುತ್ತಮುತ್ತ ಇದ್ದರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲೂ ಕೊಡ್ತಾ ಡೆಲಿವರಿ ಇದೆ ಅಂತೆ, ಡೆಲಿವರಿ ಮಾಡ್ಕೊಂಡು ಮನೇಲೇ ತಿನ್ಬೋದು, ಇಲ್ಲ ಬಂದು ಪಾರ್ಸಲ್ ತೊಗೊಂಡು ಹೋಗ್ಬೋದು. ದೂರ ಇರೋರು ಅಪರೂಪಕ್ಕೆ ಬರೋಂಗಿದ್ರೆ ಒಂದ್ಸಲ ಬಂದು ಟ್ರೈ ಮಾಡಬೇಕು, ಬಂದು ಟ್ರೈ ಮಾಡಿ. ತುಂಬ ಹಳೆ ಹೋಟಲು, ಸೊ ಸೇಮ್ ಟೇಸ್ಟ್ ಅವಾಗಿಂದ ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದಾರೆ. ಆಮೇಲೆ ಐ ಥಿಂಕ್ ಇಲ್ಲಿ ನಿಮಗೆ ಬಲ್ಕ್ ಆರ್ಡ್ರ್ ಬೇಕು, ಕ್ಯಾಟ್ರಿಂಗ್ ಸರ್ವಿಸು ಸಿಗುತ್ತೆ, ಬೇಕು ಅಂದರೆ ಆರ್ಡ್ರ್ ಮಾಡಿ. ಸೊ ಸೇಮ್ ಅದೇ ಎಲ್ಲ ಪ್ರಿಕಾಷನ್ಸ್, ಅವರು ಪ್ರಿಕಾಷನ್ಸ್ ಎಲ್ಲ ತೊಗೊತಾ ಇದ್ದಾರೆ. ಇವಾಗ ಎಲ್ಲ ಹೋಟೆಲ್ಸಲ್ಲೂ ಇದು ಕಂಪಲ್ಸರಿ ಆಗ್ಬಿಟ್ಟಿದೆ, ಚಿಕ್ಕ ಹೋಟ್ಲು ದೊಡ್ಡ ಹೋಟ್ಲು ಅನ್ನೋ ಇದಿಲ್ಲ, ಎಲ್ಲರೂ ಅದು ಮಾಡಲೇಬೇಕು. ಸೊ ಈ ಟೈಮಲ್ಲಿ ಸೊ ಇವರು ಎಲ್ಲ ಪ್ರಿಕಾಷನ್ಸ್ ತೊಗೊತಾ ಇದ್ದಾರೆ, ಸ್ಯಾನಿಟೈಸರ್ ಇರ್ಬೋದು, ಗ್ಲೌಸು, ಮಾಸ್ಕು, ಮತ್ತು ಕ್ಲೀನ್ ಮಾಡೋದು ಎಲ್ಲನೂ. ಆರಾಮಾಗಿ ಬರ್ಬೋದು, ಟ್ರೈ ಮಾಡ್ಬೋದು.
ಒಂದ್ಸಲಿ ಬಂದು ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟಲ್ಲಿ. ಮುಂಚೆ ಬಂದಿದ್ರೆ ನೀವು ಆಲ್ರೆಡಿ ಇಲ್ಲಿ ತಿಂದಿದ್ರೆ ಅದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಇಷ್ಟ, ಯಾವಾಗ ಬಂದಿದ್ರಿ ಅಂತ. ಸೊ ಬಂದಿಲ್ಲ ಅಂದರು ಬಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮಾಡಿ. ಮತ್ತು ಇನ್ನೂ ನಿಮ್ಗೆ ಇಲ್ಲಿ ಇಷ್ಟ ಆಗೋದು ಬಂದು ಒಂಥರ ನಿಮಗೆ ಹೋಮ್ಲಿ ಫುಡ್ಡು, ಜಾಸ್ತಿ ಮಸಾಲೆ ಗಿಸಾಲೆ ಅಂತೆಲ್ಲ ಏನಿಲ್ಲ, ಸಿಂಪಲ್ಲಾಗಿ ಸಕ್ಕದಾಗಿದೆ. ಇಲ್ಲಿ ಭಟ್ರು ಅಲ್ಲಿ ಏನೂ ಇಲ್ಲ, ಅವರೇ ಅಡುಗೆ ಮಾಡೋದು. ಸೊ ಅದೊಂದು ಖುಷಿಯಾಗುತ್ತೆ, ಮನೆ ಊಟ ತಿನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಜಾಸ್ತಿ ಶೇರ್ ಮಾಡಬೇಕು ವಿಡಿಯೋನ, ಜಾಸ್ತಿ ಶೇರ್ ಮಾಡಿ, ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ಬರೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ನಿಮಗೆ ಫಸ್ಟ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ. ನಮಸ್ಕಾರ.